ಲಕ್ಷ್ಮಿ ಅವರೇ, ಕನ್ಸು ಬಿದ್ದಿರೋ ಮಗು ನಕ್ಕಾಗ ಹೇಗೆ ಮುದ್ದಾಗಿ ಕಾಣಿಸುತ್ತೋ ನೀವು ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ದೀರಾ ಕಣ್ರಿ. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಾನು ಕಳೆದೇ ಹೋಗಿದ್ದೆ, ಅವತ್ತೇ ಫಿಕ್ಸ್ ಆದೆ ನನ್ನ ಮದುವೆ ಆದರೆ ನಿಮ್ಮನ್ನೇ ಆಗಬೇಕು ಅಂತ. ಕೊನೆಗೂ ಎಲ್ಲ ನಾನು ಅಂದ್ಕೊಂಡಾಗೆ ಆಯಿತು, ನೀವು ನನ್ನ ಹೆಂಡತಿನೂ ಆಗಾಯಿತು. ಅಷ್ಟೇ ಯಾಕೆ, ರಾತ್ರಿ ನಮ್ಮ ಫಸ್ಟ್ ನೈಟ್ ಕೂಡ ನಡಿಬೇಕಾಗಿತ್ತು, ಚೋಟಿಂದ ಎಲ್ಲ ಹಾಳಾಗೋಯ್ತು. ಹೋಗ್ಲಿ ಬಿಡಿ, ಜೀವನ ಪೂರ್ತಿ ನನ್ನ ಜೊತೆಯಲ್ಲಿ ಇರ್ತಿರಲ್ಲ, ಇವತ್ತಲ್ಲ ನಾಳೆ ನಡೆದೇ ನಡೆಯುತ್ತೆ. ನಾನು ಪದ್ಮಾತೆ, ಅಡ್ಗೆ ಮಾಡೋ ಮಷಿನ್ಗಳು. ಇನ್ ಸಂಧ್ಯಾತೆ, ಪೂಜೆ ಮಾಡೋ ಮೆಷಿನು. ನಾಳೆಯಿಂದ ಕಾಂದನ್ ಹೆಂಡತಿನೂ ನಮ್ಮ ಜೊತೆ ಸೇರ್ಕೊಂಡು ಮಿಷಿನ್ ತರ ಕೆಲಸ ಮಾಡ್ತಾಳೆ. ನಾಳೆಯಿಂದ ಯಾಕೆ, ಇವತ್ತಿಂದನೇ ಕೆಲ್ಸಕ್ಕೆ ಹಚ್ಚೋಣ ಅವಳನ್ನ. ಹಾ, ಸರಿಯಾಗಿ ಹೇಳ್ದೆ. ಪಾಪ, ನಿನ್ನೆ ತಾನೇ ಮದ್ವೆಯಾಗಿ ಬಂದಿರೋ ಹುಡುಗಿ, ಒಂದಿನ ರೆಸ್ಟ್ ಮಾಡ್ಲಿ ಬಿಡಿ. ಅದೆಂಗ್ ಬಿಟ್ಬಿಡಕ್ಕಾಗತ್ತಕ್ಕ? ಅಲ್ಲ, ನಾವು ಇಷ್ಟು ವರ್ಷ ಮೈ ಬಗ್ಸ್ ದುಡ್ದು ನಮ್ ಸೊಂಟನ ಬಿದ್ದೋಗಿಲ್ವಾ, ಅವಳು ನಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಲಿ. ಹೌದೌದು, ಇವತ್ತು ಎಲ್ಲಾ ಬಟ್ಟೆನು ಕಾಂದನ್ ಹೆಂಡತಿನೇ ಹೋಗಿಲಿ. ಅಲ್ಲ, ಅಡ್ಗೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಏನಂತೆ, ಬಟ್ಟೆ ಒಗಿಕಂತೂ ಬಂದೇ ಬರತ್ತಲ್ವಾ? ಸರಿಯಾಗಿ ಹೇಳ್ದೆ. ಮಾವ, ನಿಮ್ ಕಾಫಿ ತಗೊಂಡ್ ಬರ್ಲಾ? ತಗೊಂಬಾ ತಾಯಿ, ತಗೊಂಡ್. ರೀ, ಕೊಡಿಯದು, ನೋಡಿದ್ ಸಾಕು ನೀವು. ಓಹೋ, ಇದೇನಿದು, ಸಕ್ಕರೆ ಬೈಲು ಸೀರೆಗಳ ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದಾರೆ ಹಿಂಗೆ? ಮದುವೆ ಹೆಣ್ಣಿಗೋಸ್ಕರ ಕಣೋ, ಮಧುಮಗಳಿಗೋಸ್ಕರ. ಅಯ್ಯೋ ಅಯ್ಯೋ, ಏನು ಮಾಡ್ತಿದ್ಯಾ? ಕೊಡೋ ಅಲ್ಲಿ ನೋಡಿ, ಇದು ನೋಡ್ತಾ ಇದ್ದಾರೆ ಬಿಳೆ. ಬಸ್, ಲಕ್ಕಿ ಹೇಳಿದ್ದಾರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ, ಯಾವುದೇ ಕಾರಣಕ್ಕೂ ಹಚ್ಚಂಗಿಲ್ಲ ಅಂತ. ಸಕ್ಕರೆ ಬೈಲು ಯಾಕೋ ಅದೇ ಕೆಲಸ ಮಾಡ್ತಿರೋಂಗಿದೆ. ಏನಪ್ಪ ಸೂರ್ಯ, ಈಗ ಯಾರ ಕಣ್ಣಿಗೆ ಬೆಣ್ಣೆ, ಯಾರ ಕಣ್ಣಿಗೆ ಸುಣ್ಣ ಇಟ್ರು ನಿಮ್ಮಮ್ಮ? ಆ ಹುಡುಗಿಗೆ ಮಾತ್ರ ಇದೆಲ್ಲ ತಂದಿದ್ದಾರೆ, ಮೀನಂಗ್ ಬೇಡವಾ?
ಅದಕ್ಕೆ ಕೊಡೋದೆಲ್ಲ ಕೊಟ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡಿದೀವಿ ತಾನೆ, ಅದು ನಿಮ್ಮ ಅಪ್ಪ ಕೊಟ್ಟಿದ್ ದುಡ್ಡೆ. ಚೆನ್ನಾಗಿದೆ, ಹಾ ಅಪ್ಪನ ಸಂಪಾದನೆ 27 ಲಕ್ಷ ಆ ಬೇಸ್ ಮಾಡ್ಕೊಂಡೋದ್ನಲ್ಲ ನಿನ್ ಮುದ್ದಿನ ಮಗ, ಅವನಿಗೋಸ್ಕರ ಏನಕ್ಕೆ ಈ ಸಂಭ್ರಮ ಎಲ್ಲ? ಹೌದು, ಮೀನಂಗೆ ಸೀರೆ ಒಡವೆ ಎಲ್ಲ ಎಲ್ಲಿ? ಕೊಡ್ಬೇಕು ಕೊಡ್ಬೇಕು, 27 ಲಕ್ಷನ ಹೀಗೆ ವಸೂಲಿ ಮಾಡ್ಬೇಕು ನಾವು. ಏನ್ರಿ ಇವನು, ಏನ್ ಹೀಗ್ ಮಾತಾಡ್ತಿದ್ದಾನೆ? ಹಲೋ, ಮೀನಾನು ರೋಹಿಣಿನು ಒಂದೇನಾ? ಹೂ ಕೊಟ್ಟವಳಿಗೂ ಬ್ಯೂಟಿಷಿಯನ್ಗೂ ವ್ಯತ್ಯಾಸ ಇಲ್ವಾ? ಇರಲ್ವ ಮತ್ತೆ, ಇವಳು ಕಟ್ಟೋ ಹೂವು ಮಾರನೇ ದಿನಕ್ಕೆ ಬಾಡೋಗುತ್ತೆ, ಆದ್ರೆ ಅವ್ರು ಮಾಡೋ ಮೇಕಪ್ ತಂದೆಗೆ ಟಮಾರ್ ಅನ್ಬಿಟ್ಟಿರತ್ತೆ. ಇದಕ್ಕೆ ಈ ರೇಂಜ್ ಬಿಲ್ಡಪ್ ಡೈಲಾಗ್ ಬೇರೆ. ಟೆನ್ಷನ್ ಮಾಡ್ಕೋಬಿಡಕಣ, ಅತ್ತಿಗೆ ಅವ್ವ ಏನು ನೀನು ದೂರ ಇದ್ದು ಆರಾಮಾಗಿರ್ತಾರೆ ಅನ್ಕೊಂಡಿದ್ಯಾ? ಅವರು ನಿನ್ನೆನ್ಪಲ್ಲೇ ಮುಳುಗೋಗಿರ್ತಾರೆ. ನನಗೇನೋ ನಂಬಿಕೆನೇ ಹೊಂಟೋಗದೆ ಕಂಡ್ರಲ್ಲ. ಏ, ನಿನ್ನಷ್ಟು ಪ್ರೀತಿ ಮಾಡೋ ಗಂಡನ್ ಬಿಟ್ಟು ಅತ್ತಿಗೆ ಅವ್ವ ಆರಾಮಾಗಿರಕ್ಕೆ ಚಾನ್ಸೇ ಇಲ್ಲ ಜೋಗೇಣ. ಜೋಗೇಣ, ಮೋಸ್ಟ್ಲಿ ಅತ್ತಿಗೆ ಅವ್ವ ಅವ್ರ ತವ್ರ ಮನೇಲಿ ಇರೋದಕ್ಕೆ ಖುಷಿಯಾಗವ್ರೆ, ಅದ್ರ ಅರ್ಥ ನಿನ್ ಕಂಡ್ರೆ ಬೇಜಾರಂತ ಅಲ್ಲ. ಸಬ್ಬಾಸ್ ಅಮ್ಮಿಯವರೇ, ಸಬ್ಬಾಸ್. ಅಲ್ಲಿ ನಿಮ್ ಗಂಡ ಒದ್ದಾಡ್ತಾವನೆ, ನೀವು ಪಾನಿಪುರಿ ತಿನ್ಕೊಂಡು ಮಜಾ ಮಾಡ್ತಾ ಇದ್ದೀರಾ? ಶಂಕರ ಅವರೇ ಪ್ಲೀಸ್, ಇದು ಪಬ್ಲಿಕ್, ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡಿ. ಹೂ ಅಮ್ಮಿಯವರೇ, ನಾನು ಯಾವಾಗ್ಲೂ ಸೀನ್ ಕ್ರಿಯೇಟ್ ಮಾಡ್ತೀನಿ, ನಾನು ಏನ್ ಮಾಡಿದ್ರು ನಿಮಗೆ ತೆಪ್ಪಾಗೆ ಕಾಣಿಸ್ತದೆ ಅಲ್ವೇ? ನಾನು ಕುಂತಿರು ತಪ್ಪು, ನಿಂತಿರು ತಪ್ಪು, ಕಡೆ ಪಕ್ಷ ನಾನು ಸತ್ತೋದ್ರು ನಿಮ್ಗೆ ತೆಪ್ಪಾಗೆ ಕಾಣಿಸ್ತದೆ. ಇದೇಕೆ ಹೀಗಾಯ್ತು? ರೇಣುಕೆ ದೈವಾಂಶ ಸಂಭೂತೆ, ಇವಳ ಎದುರಿಗೆ ಹೀಗಾಗಬೇಕೆ? ಅಂದರೆ ನನ್ನ ಮಗಳ ಒಳಗೆ ಅಡಗಿರುವ ಶಕ್ತಿಯು ಪ್ರಕಟಗೊಳ್ಳುವ ಸಮಯವೇನಾದರೂ ಸನ್ನಿಹಿತವಾಗಿದೆ? ಅಮ್ಮ, ಅವರ ಪೇಚಾಟವನ್ನು ನೀವು ನೋಡಬೇಕಿತ್ತು. ಒಂದು ಗದೆಯನ್ನು ಎತ್ತಲಾಗದವರು ಚಕ್ರವರ್ತಿ ಅದ್ದೆ. ಕಂದ,
ಹಾಗೆಲ್ಲ ಇನ್ನೊಬ್ಬರನ್ನು ಗೇಲಿ ಮಾಡಬಾರದು. ತನ್ನ ಆಯುಧವನ್ನು ಎತ್ತಲಾಗದವರು ಚಕ್ರವರ್ತಿಗಳಾಗುವರೆ ಅವರು ಯಾವ ಚಿಂತೆಯಲ್ಲಿದ್ದರೂ ಏನು, ಹಾಗಾಗಿ ಅವರಿಂದ ಎತ್ತಲು ಸಾಧ್ಯವಾಗಿರುವುದಿಲ್ಲ ಅಷ್ಟೇ. ಚಿಂತೆಗೂ ಅದಕ್ಕೂ ಏನಮ್ಮ ಸಂಬಂಧ? ಮಂತ್ರಾಸ್ತ್ರಗಳಾಗಿದ್ದರೆ ಮಂತ್ರಗಳ ಪ್ರಯೋಗವಿಲ್ಲದೆ ಅದನ್ನು ಎತ್ತಲು ಸಾಧ್ಯವಾಗುವುದಿಲ್ಲ. ಅವರದ್ದು ಅಂತಹದ್ದೇ ಯಾವುದೋ ಇರಬಹುದು. ಯಾವುದೋ ಯೋಚನೆಯಲ್ಲಿ ಅವರು ಮಂತ್ರವನ್ನು ಮರೆತಿರುತ್ತಾರೆ. ಅದಕ್ಕೆ ಹಾಗಾಗಿರುತ್ತದೆ ಕಂದ. ಅದಕ್ಕಾಗಿ ಅವರನ್ನು ಗೇಲಿ ಮಾಡಿಕೊಂಡು ನಗುವುದು ತಪ್ಪು. ನೀವು ಹೇಳದಂತೆಯೇ ಆದರೆ ಆಗದೆಯನ್ನು ನನ್ನಿಂದಲೇ ಎತ್ತಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲವೇ? ಆದರೆ ಅದು ನನ್ನ ಕೈಗೆ ಹೇಗೆ ಅಷ್ಟು ಸುಲಭವಾಗಿ ಬಂತು? ನೀನು ಆ ಗದೆಯನ್ನು ಎತ್ತುವ ಸಂದರ್ಭದಲ್ಲಿ ಅವರಿಗೆ ಅವರ ಮಂತ್ರದ ನೆನಪಾಗಿರಬಹುದು. ನೀನು ನಿನ್ನ ಅಧ್ಯಯನವನ್ನು ಮುಂದುವರಿಸು. ಹೀಗೂ ಆಗುತ್ತದೆಯೇ? ಇದರ ಹಿಂದಿನ ಸತ್ಯಾಸತ್ಯಗಳನ್ನು ಜಮದಗ್ನಿಯ ಬಳಿಯೇ ಕೇಳಿ ತಿಳಿದುಕೊಳ್ಳಬೇಕು. ಎಲ್ಲವಾ ಎಲ್ಲವಾ, ನನಗೆ ಅರಮನೆಗೆ ಹೋಗಕ್ ಗೊತ್ತಾಯ್ತು. ಬಂದೆ. ಸರಿ, ನಾನಿನ್ ಬರ್ತೀನಿ. ಇರಪ್ಪ. ಏನ್ ಮಗಳೇ? ಇರಪ್ಪ ಹೇಳ್ತೀನಿ. ಚೆನ್ನಪ್ಪ ಅಜ್ಜ. ಏನವ? ಏನ್ ವಿಷಯ ಅಲ್ಲವ? ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತು. ಮುಖ್ಯವಾದ ವಿಚಾರನ? ಹೌದು, ಅದಕ್ಕೆ ಮನೇಲಿರೋ ಎಲ್ಲರ ಅಭಿಪ್ರಾಯನೂ ಮುಖ್ಯ. ಏನಿಲ್ಲವ ಅದು? ಅಪ್ಪ, ಇದು ನಿನಗೆ ಸಂಬಂಧಪಟ್ಟಿರೋದು. ನನಗ? ಶ್ರೀ ರೇಣುಕಾ ಎಲ್ಲಮ್ಮ.